ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 227 229 ಪಾತಾಳದಲ್ಲಿ ಯಾವ ತಿಳಿವಳಿಕೆಯೂ ಇಲ್ಲ. ನೋ ನಾಲೆಜ್ ಇನ್ ಹೆಲ್. ಪ್ರಸಂಗಿ 9:10 ಇದೇ ಶಿಯೋಲ್ ಎಂಬ ಇಬ್ರೂ ಪದವೇ ಉಪಯೋಗಿಸಲ್ಪಟ್ಟು ಪಾತಾಳ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಗ್ರೇವ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ ಮತ್ತು ಇದು ಸತ್ಯವೇದದಲ್ಲಿ ತಿಳಿಸಿರುವ ನಿಜವಾದ ನರಕ. ಈ ವಚನವು ಈ ರೀತಿಯಲ್ಲಿದೆ: ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ, ಶಿಯೋ ದ ಬೈಬಲ್ ಹೆಲ್, ಯಾವ ಕೆಲಸವೂ, ಯುಕ್ತಿಯು, ತಿಳುವಳಿಕೆಯು, ಜ್ಞಾನವೂ ಇರುವುದಿಲ್ಲ. ಇಲ್ಲಿ ಪಾತಾಳ, ಶಿಯೋಲ್ ಎಂದರೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿರುವುದು, ಇನ್ ಎ ಸ್ಟೇಟ್ ಆಫ್ ಅನ್ಕಾನ್ಸಿಯಸ್ನೆಸ್ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮತ್ತು ಈ ಹೇಳಿಕೆ ಇದೇ ಅಧ್ಯಾಯ 5 ಅಡಕವಾಗಿರುವ ಅರ್ಥಕ್ಕೆ ಸರಿಯಾಗಿ ಹೊಂದಿಕೊಳ್ಳುವುದು. ಮತ್ತು ಈ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಪ್ರವಾದಿಯಾದ ಯೋಬನು ಇದನ್ನು ಗ್ರಹಿಸಿಕೊಂಡು ತಾನು ಅತ್ಯಂತ ನರಳಾಟದಲ್ಲಿದ್ದಾಗ ತನಗೆ ಮರಣವನ್ನು ಪ್ರಾಪ್ತಿಸು ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿದನು. ಆತನು, ನೀನು ನನ್ನನ್ನು ಪಾತಾಳದಲ್ಲಿ, ಶಿಯೋಲ್, ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ತನ್ನನ್ನು ಮರೆಮಾಡಿ, ಯೋಬ 14:13 ಎಂಬುದಾಗಿ ಪ್ರಾರ್ಥಿಸಿದನು. ಆತನು ನೋವಿನಿಂದ ಮೊದಲೇ ನರಳುತ್ತಿದ್ದ ಕಾರಣ ತನ್ನನ್ನು ಇನ್ನೂ ಹೆಚ್ಚಾದ ಯಾತನೆ ಇರುವ ಮತ್ತು ಯಾತನೆಯು ನಿರಂತರವಾಗಿರುವ ಒಂದು ಸ್ಥಳಕ್ಕೆ ಕಳುಹಿಸಿಕೊಡಬೇಕೆಂದು ಎಂದಿಗೂ ದೇವರನ್ನು ಬೇಡಿಕೊಳ್ಳುತ್ತಿರಲಿಲ್ಲ. ಯೋಬನು ನರಳಾಟದಿಂದ ಬಿಡುಗಡೆ ಹೊಂದಬೇಕಿದ್ದ ಕಾರಣ ದೇವರನ್ನು ತನಗೆ ಶಿಯೋಲ್ ಅಂದರೆ ಸತ್ಯವೇದದ ನಿಜವಾದ ನರಕಕ್ಕೆ, ಮರಣ ನಿದ್ರೆ ಹೋಗಲು ಅವಕಾಶ ಕೊಡಬೇಕೆಂದು ದೇವರನ್ನು ಕೇಳಿಕೊಂಡನು. ಸಾಂಪ್ರದಾಯಿಕ ಸೂತ್ರದ ಪ್ರಕಾರ ನರಕವೆಂದರೆ ಪಾಪಿಗಳನ್ನು ದೇವರ ಕೋಪದಿಂದ ದಂಡಿಸುವ ಒಂದು ಸ್ಥಳ. ಆದರೆ ಇಲ್ಲಿ ಯೋಬನಂಥ ಒಬ್ಬ ನೀತಿವಂತನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ನರಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಕೇಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ಅವನ ಅಭಿಪ್ರಾಯವೇನು? ಯೋಬನು ಇಲ್ಲಿ ತಿಳಿಸಿರುವ ದೇವರ ಕೋಪ ಎಂಬುದು ಆದಾಮನ ಪಾತಕದ ಫಲವಾಗಿ ಎಲ್ಲ ಮನುಷ್ಯರಿಗೂ ಜನ್ಮತಃ ಬಂದಿರುವ ಸ್ವಭಾವ, ಸಿದ್ಧವಾದ ಪಾಪದ ಮೂಲಕ ಮಾನವ ಕುಲದ ಮೇಲೆ ಬಂದಿರುವ ಶಾಪ ಮತ್ತು ಮರಣ. ಕೀರ್ತನೆಗಾರ ದಾವೀದನು ಇದನ್ನು ದೇವರ ಕೋಪ ಎಂದು ತಿಳಿಸಿ ಅದು ಕ್ಷಣ ಮಾತ್ರವೇ ಇರುವುದೆಂಬುದಾಗಿ ನಮಗೆ ಭರವಸೆ ನೀಡಿ ಈ ರೀತಿಯಲ್ಲಿ ಬರೆದಿದ್ದಾನೆ: ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿಕೊಂಡರೂ ಮುಂಜಾನೆ ಅಶ್ವಧ್ವನಿಯು ಕೇಳಿಸುವುದು. ಕೀರ್ತನೆ 30:5. ದೇವರ ಕೋಪವು ಮಾನವ ಕುಲದ ಮೇಲೆ ಸದಾ ಇರುವುದಿಲ್ಲವೆಂಬುದನ್ನು ತಿಳಿದುಕೊಂಡಿದ್ದ ಯೋಬನು ಆ ಕೋಪದ ದಿನಗಳು ಕಳೆಯುವ ತನಕ ಆದುದರಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿದನು. ಅನಂತರ ತಾನು ಜೀವದಿಂದ ಪುನಃ ಎಬ್ಬಿಸಲ್ಪಡುವೆನು ಎಂಬುದು ಯೋಬನಿಗೆ ತಿಳಿದಿತ್ತು. ಆತನು ಈ ರೀತಿ ಹೇಳಿದ್ದಾನೆ: ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕನೆ ಹಾಗಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯಿದೆಯ ದಿನಗಳೆಲ್ಲ ಕಾದುಕೊಂಡಿರುವೆನು. ನೀನು ಕರೆದರೆ ಉತ್ತರ ಕೊಡುವೆನು. ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಅಂಬಲಿಕೆ ಹುಟ್ಟಿತು. ಯೋಬ 14:14-15. ಇಲ್ಲಿ ನಮಗೊಂದು ಖಚಿತವಾದ ಭರವಸೆ ಕೊಡಲ್ಪಟ್ಟಿದೆ. ಅದೇನೆಂದರೆ ಸತ್ಯವೇದದಲ್ಲಿ ಲಿಖಿತವಾಗಿರುವ ನರಕಕ್ಕೆ ಹೋದವರು ಅಲ್ಲೇ ನಿರಂತರವಾಗಿ ಇರುವುದಿಲ್ಲ. ಆದರೆ ಒಂದು ಕಾಲವು ಬರುವುದು, ಆಗ ಪಾತಾಳವು ಅಥವಾ ನರಕ ಸತ್ತವರನ್ನು ಒಪ್ಪಿಸುವುದು ಎಂಬುದೇ.